ತಹಸೀಲ್ದಾರ್ ಕಚೇರಿಯಲ್ಲಿ SDA ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ತಹಸೀಲ್ದಾರ್ ಬಸವರಾಜ್ ನಾಗರಾಜ್ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆರೋಪಿ ನಂಬರ್ ಒನ್ ತಹಸೀಲ್ದಾರ್ ಬಸವರಾಜ್ ನಾಗರಾಜ್ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಕ್ಕಿದ ಹಿನ್ನೆಲೆ ಕರ್ತವ್ಯಕ್ಕೆ ಬಂದಿದ್ದಾರೆ ತಹಸೀಲ್ದಾರ್ ಬಸವರಾಜ್ ನಾಗರಾಜ್. ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಕಚೇರಿಯಲ್ಲಿಯೇ ತಹಸೀಲ್ದಾರ್ ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. 10 ದಿನಗಳಿಂದ ನಾಪತ್ತೆಯಾಗಿದ್ರು, ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಇದೀಗ ಆಂಟಿಸಿಪೇಟರಿ ಬೇಲ್ ಸಿಕ್ಕ ತಕ್ಷಣ ಡ್ಯೂಟಿಗೆ ಬಂದಿದ್ದಾರೆ. ತಹಸೀಲ್ದಾರ್ ಬಸವರಾಜ್ ಅವರ ಕಚೇರಿ ಇತ್ತಲ್ಲ, ಅದು ಬೀಗ ಹಾಕಿತ್ತು, ಇವತ್ತು ದಿಢೀರ್ ಅಂತ ಹೇಳಿ ಓಪನ್ ಆಗಿದೆ. ನವೆಂಬರ್ 5ಕ್ಕೆ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ರುದ್ರೇಶ್ ಇಡೀ ರಾಜ್ಯ ಗಮನ ಸೆಳೆದಂಥ ಸುದ್ದಿ ಇದು. ಬಟ್ ಇದೀಗ A1 ಆರೋಪಿಯಾಗಿರುವಂಥ ಬಸವರಾಜ್ ನಾಗರಹಾಳ ಅವರು ಬಂದಿದ್ದಾರೆ, ಕಚೇರಿಗೆ ಹಾಜರಾಗಿದ್ದಾರೆ. ಇನ್ನು ತನಿಖೆ ನಡೀತಾ ಇದೆ. ಒಂದು ಕಾನೂನಾತ್ಮಕ ರೀತಿಯಲ್ಲಿ ಇದನ್ನು ನೋಡಬೇಕು ಆಗುತ್ತೆ. ಯಾಕಂತ ಹೇಳಿದ್ರೆ ಜಾಮೀನು ಸಿಕ್ಕ ನಂತರದಲ್ಲಿ ಬರುವಂಥದ್ದು ಸಾಮಾನ್ಯ. ಇವತ್ತು ನೋಡ್ತಾ ಇದ್ದೀರಿ, ನೋಡಿ, ಅವರ ಕಚೇರಿ ಇದು, ಆತ್ಮಹತ್ಯೆ ಮಾಡಿಕೊಂಡಿರುವ ಸ್ಥಳವೂ ಹೌದು, ಜೊತೆಗೆ ಬಸವರಾಜ್ ನಾಗರಾಳ್ ಅವರ ಜಾಗವೂ ಹೌದು. ಸೊ ಹೀಗಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಮೃತ ರುದ್ರೇಶ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಭಾಳ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಇದರಲ್ಲಿ ಸಚಿವರ PA ಹೆಸರು ಕೂಡ ಥಳಕ ಹಾಕ್ಕೊಂಡಿತ್ತು. ತನಿಖೆಗೆ ನಡೀತಾ ಇದೆ. ಕಾರಣ ಏನು, ಎತ್ತ ಯಾರು ಆತನಿಗೆ ತೊಂದರೆ ಕೊಟ್ಟಿದ್ದರು, ಕಿರುಕುಳ ಕೊಟ್ಟಿದ್ದರು, ವರ್ಗಾವಣೆ ವಿಚಾರದಲ್ಲಿ ಏನೆಲ್ಲ ನಡೆದಿತ್ತು, ಎಲ್ಲವೂ ಕೂಡ ತನಿಖೆ ಆಯಾಮದಲ್ಲಿ ನೋಡಲಾಗ್ತಾ ಇದೆ. ಸದ್ಯಕ್ಕೆ ನಾಪತ್ತೆಯಾಗಿದ್ದ ಬಸವರಾಜ್ ನಾಗರಾಳ್ ಈಗ ಪ್ರತ್ಯಕ್ಷ ಆಗಿದ್ದಾರೆ. ಎಂದಿನಂತೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕಾನೂನಿನ ಅಡಿಯಲ್ಲಿ ಅವರು ಜಾಮೀನನ್ನು ಕೂಡ ಪಡೆದುಕೊಂಡಿದ್ದಾರೆ.